ಹಾಯ್ ಹಲೋ, ನಮಸ್ತೆ ಕರುನಾಡಿಗೆ. ಪ್ರಿಯ ಬಂಧುಗಳೇ, ಭಕ್ತರು ಈ ಬೆಟ್ಟವನ್ನು ಹತ್ತುತ್ತಿದ್ದ ಹಾಗೆ ನಿಮ್ಮ ಮೈ ಬಣ್ಣವು ಹಳದಿ ಆಕಾರಕ್ಕೆ ಬದಲಾಗುತ್ತದೆ. ಹಾಗೆಯೇ ಈ ಕಾಡಿನಲ್ಲಿ ಉಳಿದ ಸಮಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯು ಹೆಚ್ಚಾಗಿ ಇರುತ್ತದೆ. ಆದರೆ ಭಕ್ತರು ಪಾದಯಾತ್ರೆಯನ್ನು ಮಾಡುವ ಸಮಯದಲ್ಲಿ ಮಾತ್ರ ಯಾವ ಪ್ರಾಣಿಗಳು ಕೂಡ ಹತ್ತಿರ ಸುಳಿಯುವುದಿಲ್ಲ. ಅಷ್ಟೊಂದು ವಿಶಿಷ್ಟತೆಯನ್ನು ಒಳಗೊಂಡಿದೆ ಈ ಪಾದಯಾತ್ರೆ. ಈ ಪಾದಯಾತ್ರೆಯೇ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ. ಇವತ್ತು ಸಾಕಷ್ಟು ಜನರು ಹಲವು ಕ್ಷೇತ್ರಗಳಿಗೆ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಲು ಇಂದಿನ ಹಾಗೆ ಗಾಡಿಗಳು ಅಥವಾ ವಾಹನದ ವ್ಯವಸ್ಥೆಯು ಇರಲಿಲ್ಲ. ಅದರ ಬದಲಾಗಿ ಕಾಲ್ನಡಿಗೆಯಲ್ಲಿಯೇ ಹೋಗಬೇಕಿತ್ತು. ಆದರೆ ಇಂದಿಗೂ ಕೂಡ ಕೆಲವು ಭಕ್ತರು ಇದನ್ನು ಪಾಲಿಸುತ್ತಿದ್ದಾರೆ. ಭಕ್ತರು ದೇವರ ದರ್ಶನವನ್ನು ಪಡೆಯಲು ತಮ್ಮ ಕಾಲ್ನಡಿಗೆಯಲ್ಲಿಯೇ ಪಾದಯಾತ್ರೆಯನ್ನು ಮಾಡುವ ಮೂಲಕ ದೇವಸ್ಥಾನದ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ. ಹಾಗೆಯೇ ಬಂಧುಗಳೇ, ಭಾರತದಲ್ಲಿ ಹಲವು ಪುಣ್ಯಕ್ಷೇತ್ರಗಳಿಗೆ ಜನರು ಪಾದಯಾತ್ರೆಯನ್ನು ಮಾಡುತ್ತಾರೆ. ಅದರಲ್ಲಿ ಈ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಯೂ ಕೂಡ ಒಂದು. ಹಾಗಾದರೆ ಪ್ರಿಯ ಬಂಧುಗಳೇ, ಈ ಶ್ರೀಶೈಲ ಮಲ್ಲಿಕಾರ್ಜುನನ ಪಾದಯಾತ್ರೆ ಮಾಡಲು ಭಕ್ತರು ಎಲ್ಲಿಂದ ಪ್ರಾರಂಭಿಸುತ್ತಾರೆ, ಪಾದಯಾತ್ರೆಯು ದಾರಿ ಉದ್ದಕ್ಕೂ ಹೇಗೆಲ್ಲ ಇರುತ್ತದೆ, ಭಕ್ತರು ಪಾದಯಾತ್ರೆ ಮಾಡುವ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ, ಹಾಗೆಯೇ ಪಾದಯಾತ್ರಿಗಳಿಗೆ ಏನೆಲ್ಲ ಸೌಕರ್ಯಗಳು ಸೌಲಭ್ಯಗಳು ದೊರೆಯುತ್ತವೆ ಎನ್ನುವುದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಂಧುಗಳೇ, ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ. ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಮತ್ತೆ ಯಾಕೆ ತಡ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಕರ್ನಾಟಕದಿಂದ ಹೋಗುವಂತಹ ಭಕ್ತರು ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವುದು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಆತ್ಮಂಕುರ ತಾಲೂಕಿನ ವೆಂಕಟಪುರ ಗ್ರಾಮದಿಂದ ಪ್ರಾರಂಭಿಸುತ್ತಾರೆ. ಈ ವೆಂಕಟಪುರ ಗ್ರಾಮದಿಂದ ಶ್ರೀಶೈಲ ದೇವಸ್ಥಾನವು ಬರೋಬ್ಬರಿ 39 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಆಶ್ಚರ್ಯಕರವಾಗಿರತಕ್ಕಂತಹ ಸಂಗತಿ ಏನೆಂದರೆ, ಈ ಪಾದಯಾತ್ರೆಯಲ್ಲಿ ಯಾವುದೇ ವಾಹನ ಓಡಾಡಲು ವ್ಯವಸ್ಥೆ ಇರುವುದಿಲ್ಲ. ಕಾರಣ ಯಾಕೆಂದರೆ ದಟ್ಟವಾಗಿರ್ತಕ್ಕಂತಹ ಅರಣ್ಯ ಪ್ರದೇಶ ಇದಾಗಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ವಾಹನಗಳಿಗೆ ಪ್ರವೇಶ ಇರುವುದಿಲ್ಲ. ಇನ್ನು ಪ್ರಿಯ ಬಂಧುಗಳೇ, ಈ ವೆಂಕಟಪುರದಲ್ಲಿ ಪಾದಯಾತ್ರಿಗಳಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಆ ಎಲ್ಲ ವಸ್ತುಗಳು ಇಲ್ಲಿ ಲಭ್ಯವಿದೆ. ಇನ್ನು ವೆಂಕಟಪುರದಿಂದ 6 ಕಿಲೋಮೀಟರ್ ದೂರ ನಡೆದರೆ ನಿಮಗೆ ವೀರಾಂಜನೇಯ ದೇವಸ್ಥಾನ ಸಿಗುತ್ತದೆ. ಅಲ್ಲಿ ವೀರಾಂಜನೇಯನ ಆಶೀರ್ವಾದ ಪಡೆದು ಮುಂದೆ 9 ಕಿಲೋಮೀಟರ್ ನಡೆದರೆ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ನಿಮಗೆ ಸಿಗುತ್ತದೆ. ಇದು ಸಂಪೂರ್ಣವಾಗಿ ಕಾಡಿನ ಒಳಗೆ ಇರುವಂತಹ ಜಾಗವಾಗಿದೆ. ಈ ಜಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ. ಇಲ್ಲಿ ನಿಮ್ಮ ಬ್ಯಾಗ್ಗಳನ್ನು ಚೆಕ್ ಮಾಡಲಾಗುತ್ತದೆ. ನೀವು ಏನಾದರೂ ಅಂದರೆ ಗುಟಕದ ಐಟಮ್ಗಳಾಗಲಿ ಅಥವಾ ಬೀಡಿ ಸಿಗರೇಟ್ಗಳಾಗಲಿ ಬ್ಯಾಗಿನಲ್ಲಿ ಇಟ್ಟುಕೊಂಡಿದ್ದರೆ ಅದನ್ನು ಇಲ್ಲಿ ತೆಗೆದುಹಾಕಲಾಗುತ್ತದೆ. ಕಾರಣ ಇವೆಲ್ಲವೂ ಕೂಡ ಒಳಗಡೆ ನಿಷೇಧವಾಗಿದೆ. ಹಾಗಾಗಿ ಪಾದಯಾತ್ರೆಯನ್ನು ಕೈಗೊಳ್ಳುವ ಮುನ್ನ ಈ ಅಂಶಗಳನ್ನು ನೀವು ಗಮನಿಸಿ. ಪ್ರಿಯ ಬಂಧುಗಳೇ, ಪಾದಯಾತ್ರೆಯ ಉದ್ದಕ್ಕೂ ನಿಮಗೆ ಹಣ್ಣುಗಳು, ಮಜ್ಜಿಗೆ, ಕುಡಿಯಲು ನೀರು, ಹಸಿವಾದರೆ ಊಟ ಅಲ್ಲಲ್ಲಿ ನಿಮಗೆ ಸಿಗುತ್ತದೆ. ಇದಾದ ಬಳಿಕ ಮುಂದೆ ಸಾಗಿದರೆ ನಿಮಗೆ 2 ಕೊಳಗಳು ಸಿಗುತ್ತವೆ. ಅಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಮುಂದೆ ತೆರಳಬಹುದು. ತದನಂತರ ನಿಮಗೆ ಸಿಗುವುದೇ ಈ ಗಾಳಿಪುರ. ಇದನ್ನು ಹತ್ತಿ ಮುಂದೆ ಸಾಗಿದರೆ ಬಾಣತಿ ಬೆಟ್ಟ ನಿಮಗೆ ಸಿಗುತ್ತದೆ. ಇದನ್ನು ಯಾಕೆ ಬಾಣತಿ ಬೆಟ್ಟವೆಂದು ಕರೆಯುತ್ತಾರೆ ಎಂದರೆ, ಇಲ್ಲಿ ಬಾಣತಿಯರಿಗೆ ತಿನ್ನಲು ಯೋಗ್ಯವಾಗಿರ್ತಕ್ಕಂತಹ ಉಪಹಾರಗಳು ಸಿಗುತ್ತದೆ ಎನ್ನುವ ನಂಬಿಕೆ ಇಲ್ಲಿದೆ. ಹಾಗಾಗಿ ಈ ಬೆಟ್ಟವನ್ನು ಬಾಣತಿ ಬೆಟ್ಟವೆಂದು ಕರೆಯುತ್ತಾರೆ. ಹಾಗೆಯೇ ಪ್ರಿಯ ಬಂಧುಗಳೇ, ಈ ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದರೆ ಅವರ ಮೈ ಬಣ್ಣವು ಹಳದಿ ಆಕಾರಕ್ಕೆ ತಿರುಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಇದನ್ನು ದಾಟಿ ಮುಂದೆ ಹೋದರೆ ಅಲ್ಲಿ ನಿಮಗೆ ಸಿಗುವುದೇ ರಾತ್ರಿ ವೇಳೆಯಲ್ಲಿ ಉಳಿದುಕೊಳ್ಳಲು ಬೇಕಾಗಿರ್ತಕ್ಕಂತಹ ಯೋಗ್ಯ ವ್ಯವಸ್ಥೆ ನಿಮಗೆ ಸಿಗುತ್ತದೆ. ಮತ್ತು ಅಲ್ಲಿ ಪಾದಯಾತ್ರಿಗಳಿಗೆ ಮಸಾಜ್ ಕೂಡ ಮಾಡಲಾಗುತ್ತದೆ. ಮತ್ತು ಇದರ ಜೊತೆಗೆ ಉಚಿತವಾಗಿರ್ತಕ್ಕಂತಹ ಊಟದ ವ್ಯವಸ್ಥೆಯೂ ಕೂಡ ಈ ಜಾಗದಲ್ಲಿ ನಿಮಗೆ ಸಿಗುತ್ತದೆ. ಮತ್ತು ಆಸ್ಪತ್ರೆಯ ಸೌಲಭ್ಯಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತದೆ. ಇನ್ನು ಇದನ್ನು ದಾಟಿ ನೀವು ಮುಂದೆ ಸಾಗಿದರೆ ಅಲ್ಲಿ ನಿಮಗೆ ಸಿಗುವುದೇ ಭೀಮನಕೊಳ. ಅದು ಅತ್ಯಂತ ಅಪಾಯಕಾರಿಯ ಜಾಗವೆಂದು ಜನರು ಹೇಳುತ್ತಾರೆ.
ಕಾರಣ ಈ ಭೀಮದ ಕೊಳವನ್ನ ಇಳಿಯಲು ಬಹಳ ಜಾಗರೂಕತೆಯನ್ನ ವಹಿಸಬೇಕಾಗುತ್ತದೆ. ಹೀಗೆ ಇನ್ನು 2 ಕಿಲೋಮೀಟರ್ ಮುಂದೆ ಸಾಗಿದರೆ ಸಾಕ್ಷಿ ಗಣಪತಿ ದೇವಸ್ಥಾನ ಸಿಗುತ್ತದೆ. ಇಲ್ಲಿ ನೀವು ತೆರಳಿದರೆ ಸಾಕು, ಶ್ರೀಶೈಲ ದೇವಸ್ಥಾನಕ್ಕೆ ಬಂದಂತೆ ಅರ್ಥ. ಇಲ್ಲಿ ವಾಹನಗಳು ಓಡಾಡುವ ವ್ಯವಸ್ಥೆ ಇದೆ. ಇಲ್ಲಿಂದ ಶ್ರೀಶೈಲ ದೇವಸ್ಥಾನಕ್ಕೆ ಕೇವಲ 2 ಕಿಲೋಮೀಟರ್ ಮಾತ್ರ ಅಂತರವಿದೆ. ನೀವು ಒಮ್ಮೆಯಾದರೂ ಶ್ರೀಶೈಲ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನ ಮಾಡಿ ನಿಮ್ಮ ಜೀವನವನ್ನ ಹಸನುಗೊಳಿಸಿಕೊಳ್ಳಿ. ನೀವೇನಾದರೂ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರಾಗಿದ್ದರೆ ಜೈ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಕಾಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುಣಾಡಿಗೆ.